17 ಕೋಟಿ ರೂಪಾಯಿಯ ಅಂಬರ್ ಗ್ರೇಸ್ ಮಾರಾಟಕ್ಕೆ ಯತ್ನ ನಡೆದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಾರಾಟಕ್ಕೆ ಯತ್ನಿಸಿದ ಆರೋಪಿಗಳನ್ನು ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸರಿಂದ ಈ ಕಾರ್ಯಾಚರಣೆ ನಡೆದಿದೆ. ಪುನೀತ್, ಮಧುಕುಮಾರ್, ನಂದೀಶ್, ಯೋಗೀಶ್, ಗೋಪಾಲ್ ಬಂಧಿತ ಆರೋಪಿಗಳು. ಇವರೆಲ್ಲರನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. 17 ಕೋಟಿ ರೂಪಾಯಿಯ ಅಂಬರ್ ಗ್ರೀಸ್ ಅನ್ನು ಮಾರಾಟಕ್ಕೆ ಯತ್ನ ಮಾಡಿದ್ದಾರೆ. ಮಾರಾಟಕ್ಕೆ ಯತ್ನಿಸಿದ ಆರೋಪಿಗಳನ್ನ ಈಗ ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಈ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಪುನೀತ್, ಮಧುಕುಮಾರ್, ನಂದೀಶ್, ಯೋಗೇಶ್, ಗೋಪಾಲ್ ಈ ಐವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಐಪಿಸಿ ಸೆಕ್ಷನ್ 420 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ತಲೆಮರೆಸಿಕೊಂಡಿರುವ ಆರೋಪಿಗೆ ಶೋಧ ಕಾರ್ಯ ನಡೆಯತಾ ಇದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹದಿನೇಳು ಕೋಟಿ ರೂಪಾಯಿಯ ಅಂಬರ್ಗ್ರೇಸ್ ಇದು, ಇದನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿ ಈ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಅಂಬರ್ಗ್ರೀಸ್ ಅಂತ ಹೇಳಿದ್ರೆ ಇದಕ್ಕೆ ಬಹಳ ಬೇಡಿಕೆ ವಿದೇಶದಲ್ಲಿರುವಂಥದ್ದು, ಅದರಲ್ಲೂ ಕೂಡ ಅರಬ್ ಕಂಟ್ರಿಗಳಲ್ಲಿ ಇದಕ್ಕೆ ಬಹಳ ಬೇಡಿಕೆ ಇದೆ. ಒಂದು ಕೆಜಿಗೆ 1 ಕೋಟಿ ರೂಪಾಯಿಯಷ್ಟು ಬೇಡಿಕೆ ಇದೆ. ಇದಕ್ಕೆ 1 ಕೆಜಿಗೆ 1 ಕೋಟಿ ರೂಪಾಯಿ. ಈ ಅಂಬರ್ಗ್ರೀಸ್ ಅಂದರೆ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕು. ಈ ಅಂಬರ್ಗ್ರೀಸ್ ಅಂದರೆ ಇದು ತಿಮಿಂಗಿಲ ಹೊರಹಾಕುವಂತಹ, ಅಂದರೆ ವಾಂತಿಯ ಮೂಲಕವಾಗಿ ಹೊರಹಾಕುವಂಥ ಒಂದು ಮೇಣದ ರೀತಿಯ ವಸ್ತು. ಇದು ಬಹಳ ಅಪರೂಪ ಸಿಗೋದು. ಯಾಕಂತ ಹೇಳಿದ್ರೆ ಈ ಈ ಎಲ್ಲ ಟೈಮಲ್ಲೂ ಕೂಡ ಇದು ಸಿಗೋದಿಲ್ಲ. ಈ ಸ್ಪರ್ಮ್ ವೇಲ್ ಅಂತ ಏನು ನಾವು ಹೇಳ್ತೀವಿ, ಇಂಥ ತಿಮಿಂಗಿಲಗಳು ಕೆಲವು ಮೀನುಗಳನ್ನು, ಕ್ವಾಟ್ಲಾ ಫಿಶ್ ಅಂತ ಬೇರೆ ಬೇರೆ ರೀತಿಯ ಈ ಮುಳ್ಳು ಜಾಸ್ತಿ ಇರುವಂಥ ಮೀನುಗಳನ್ನು ತಿಂದಂಥ ಸಂದರ್ಭದಲ್ಲಿ ಈ ಅದು ತಿಂಗಳಾನುಗಟ್ಟಲೆ ಒಳಗಡೆ ಜೀರ್ಣ ಆಗದೇ ಇದ್ದಾಗ ಅದು ವಾಮಿಟ್ ಮಾಡುತ್ತೆ, ಅಂದರೆ ವಾಂತಿ ಮಾಡುತ್ತೆ. ಆವಾಗ ಈ ಅಂಟು ರೀತಿಯ, ಅಂದರೆ ಬಹಳ ಹಗುರವಾಗಿರುವಂತಹ ಈ ಅಂಟಂಟಾದಂತಹ ಪದಾರ್ಥ ಹೊರಗಡೆ ಬರುತ್ತೆ. ಇದನ್ನೇ ಅಂಬರ್ ಗ್ರೀಸ್ ಅಂತ ಹೇಳ್ತಾರೆ. ಇದನ್ನು ಸುಗಂಧ ದ್ರವ್ಯದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇದನ್ನು. ಹಾಗಾಗಿ ಇದಕ್ಕೆ ಬಹಳ ಬೇಡಿಕೆ ಇದೆ, ಬಹಳ ಅಪರೂಪಕ್ಕೆ ಸಿಗುವಂತಹ ವಸ್ತು ಇದು. ಈ ಹಿಂದೆ KG ಹಳ್ಳಿ ವ್ಯಾಪ್ತಿಯಲ್ಲೂ ಕೂಡ ಒಂದು ಪ್ರಕರಣ, ಅದು ಕೂಡ ಪೊಲೀಸ್ ಇಲಾಖೆಯಲ್ಲೇ ಮೊದಲ ಪ್ರಕರಣ ಇದು. ಅವ್ರಿಗೆ ಪೊಲೀಸರಿಗೂ ಗೊತ್ತಾಗಲಿಲ್ಲ ಇದೇನು ಅಂತ. ಆಮೇಲೆ FSL ಅಧಿಕಾರಿಗಳನ್ನೆಲ್ಲ ಕರೆಸಿ ಕೇಳದಂಥ ಸಂದರ್ಭದಲ್ಲಿ ಆಮೇಲೆ ಗೊತ್ತಾಯಿತು ಇದು ಅಂಬರ್ ಗ್ರೀಸ್, ಇದು ಅರಬ್ ಕಂಟ್ರಿಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಅನ್ನುವಂಥದ್ದು ಆಮೇಲೆ ಗೊತ್ತಾಯಿತು. ಇದು 2ನೇ ಪ್ರಕರಣ. ಈಗ